ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫೇಸ್ಬುಕ್ ಯೂಸ್ ಮಾಡ್ತಿದ್ದಾರೋ, ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದಾರೋ, ಯಾರೆಲ್ಲ ಮೆಸೆಂಜರ್ ಯೂಸ್ ಮಾಡ್ತಿದ್ದಾರೋ, ಅವರಿಗೆಲ್ಲ ಈಗ ತಾನೇ ಒಂದು ಬಿಗ್ ಶಾಕ್ ಆಗಿದೆ. ಏನಪ್ಪ ಅಂತಂದರೆ, ಫೇಸ್ಬುಕ್ ಓಪನ್ ಮಾಡಿದರೆ ಓಪನ್ ಆಗ್ತಿಲ್ಲ, ಮೆಸೆಂಜರಿಂದ ಮೆಸೇಜ್ ಮಾಡೋಣ ಅಂದರೆ ಮೆಸೇಜ್ ಸೆಂಡ್ ಆಗ್ತಾ ಇಲ್ಲ, ಹಾಗೆಯೇ ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಆದರೂ ನೋಡೋಣ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದರೆ ಅದು ಕೂಡ ಓಪನ್ ಆಗ್ತಾ ಇಲ್ಲ. ಸೊ ಯಾಕಪ್ಪ, ಯಾಕೆ ಹೀಗಾಗ್ತಿದೆ ಅಂತೇಳಿ ಫುಲ್ ತಲೆ ಕೆಡಿಸ್ಕೊಂಡು ಟೆನ್ಷನಲ್ಲಿದ್ದರು ಸುಮಾರು ಜನ, ಅದರಲ್ಲಿ ನಾನು ಒಬ್ಬಳು ಕೂಡ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿದೆ. ಓಪನ್ ಮಾಡಿದರೆ ಆಟೋಮೆಟಿಕ್ಕಾಗಿ ಲಾಗೌಟ್ ಆಗಿತ್ತು. ಏನಕ್ಕಪ್ಪ ಇದು ಲಾಗೌಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಲಾಗಿನ್ ಮಾಡಿದೆ. ಲಾಗಿನ್ ಮಾಡಿದ್ರೂ ಕೂಡ ಅದು ಮತ್ತೆ ಮತ್ತೆ ಲಾಗೌಟ್ ಆಗ್ತಾನೆ ಇತ್ತು. ಸೊ ಏನು ರೀಸನ್ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ಮೆಸೆಂಜರ್ನ ಕೂಡ ನಾನು ಓಪನ್ ಮಾಡಿದೆ. ಮೆಸೆಂಜರ್ ಆ್ಯಪ್ನ ಓಪನ್ ಮಾಡಿದಾಗ ಕೂಡ ಸೇಮ್ ಅದೇ ಥರನೇ ಲಾಗೌಟ್ ಆಗಿತ್ತು. ಅಂದರೆ ಯಾರಿಗೆ ಒಂದು ಮೆಸೇಜ್ ಕಳಿಸಿದ್ರು ಕೂಡ ಮೆಸೇಜು ಸೆಂಡ್ ಆಗ್ತಿರ್ಲಿಲ್ಲ. ಸೊ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಇನ್ಸ್ಟಾಗ್ರಾಮನ್ನು ನೋಡಿದರೆ ಅದರಲ್ಲೂ ಕೂಡ ಯಾವುದೇ ಥರದ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಏನು ಯಾವುದೇ ಥರದ್ದೊಂದು ಕೂಡ ಶೋ ಮಾಡ್ತಾ ಇರಲಿಲ್ಲ. ಸೊ ಏನಪ್ಪ ಈ ಥರ ಆಗಿದೆ, ರೀಸನ್ ಏನು ಇರಬಹುದು ಅಂತ ತಿಳ್ಕೊಳೋ ಅಷ್ಟರಲ್ಲಿ ಟಿವಿಲಿ ಆಟೋಮೆಟಿಕ್ಕಾಗಿ ತೋರಿಸಿದ್ರು. ಏನು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಹಾಗೆ ಮೆಸೆಂಜರ್ ಆಗಿರ್ಬೋದು, ಇದು ಮೂರು ಕೂಡ ತಾಂತ್ರಿಕ ದೋಷದಿಂದ ಸೊ ಆಟೋಮೆಟಿಕ್ಕಾಗಿ ಲಾಗೌಟ್ ಆಗಿದೆ. ಹಾಗೆ ಸ್ವಲ್ಪ ಟೈಮ್ ತಗೊಂಡು ಅದು ಆಟೋಮೆಟಿಕ್ಕಾಗಿ ಲಾಗಿನ್ ಆಗತ್ತೆ ಅಂತ ಹೇಳಿ ತೋರಿಸಿದರು. ಸೊ ಆವಾಗ ನನಗನ್ನಿಸ್ತು, ಓ ಹೌದಾ, ಆ ರೀಸನಿಗೋಸ್ಕರ ಈ ಥರ ಆಗಿರಬಹುದು ಅಂತ ನಾನು ಅಂದ್ಕೊಂಡೆ. ನಿಮಗೇನಾದರೂ ಫೇಸ್ಬುಕ್ ಆಗಿರ್ಬೋದು, ಮೆಸೆಂಜರ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಓಪನ್ ಮಾಡಿದಾಗ ಈ ಥರದ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಏನು ಅಂದರೆ, ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿದಾಗ ನೋಡಿ ಈ ಪೇಜಲ್ಲಿ ಈ ಥರ ತೋರಿಸ್ತಾ ಇತ್ತು, ಪ್ಲೀಸ್ ಲಾಗಿನ್ ಅಗೇನ್ ಅಂತ ಹೇಳಿ, ಸೀಸನ್ ಎಕ್ಸ್ಪೈರ್ಡ್ ಅಂತ ಹೇಳಿಬಿಟ್ಟು. ಸೊ ನಾನೇನು ಅಂದ್ಕೊಂಡೆ, ಏನು ಈ ಥರ ತೋರಿಸ್ತಿದೆ ಅಂತೇಳಿ ಅಪ್ಡೇಟ್ ಕೊಟ್ಟೆ. ಅಂದರೆ ಫೇಸ್ಬುಕ್ ಆಗಿರ್ಬೋದು, ಮೆಸೆಂಜರ್ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮೂರು ಒಂದು ಆ್ಯಪ್ನ ಏನಿದೆ ಅಪ್ಡೇಟ್ ಕೊಟ್ಟೆ. ಅಪ್ಡೇಟ್ ಕೊಟ್ಟರೂ ಕೂಡ ಸೇಮ್ ಇದೇ ಥರನೇ ಬರ್ತಾ ಇತ್ತು. ಸೊ ಹಾಗಾಗಿ ಯಾರು ತಲೆ ಕೆಡಿಸ್ಕೊಳೋದು ಬೇಡ, ಆಟೋಮೆಟಿಕ್ಕಾಗಿ ಫೇಸ್ಬುಕ್, ಮೆಸೆಂಜರ್ ಹಾಗೆ ಇನ್ಸ್ಟಾಗ್ರಾಮ್ ಮೂರು ಕೂಡ ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆಗೋವರೆಗೂ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಒಂದು ಪುಟ್ಟ ಮಾಹಿತಿನ ನಿಮಗೆ ಕೊಡಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪೇಷನ್ಸಿಂದ ಇಷ್ಟೋ ತನಕ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.